ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಶ್ರೀ ಸಿದ್ದಗಂಗಾ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘದ ಸರ್ವ ಸದಸ್ಯರ 64ನೇ ಮಹಾಧಿವೇಶನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ನಡೆಯಿತು. ಮಠದ ಆವರಣದಲ್ಲಿ ಬೃಹತ್ ವೇದಿಕೆಯಲ್ಲಿ ಹಲವು ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಮಠದ ಸಿದ್ದಲಿಂಗ ಮಹಾಸ್ವಾಮಿಗಳು ಮಾತನಾಡಿ, ಮಠದ ಹಳೆಯ ವಿದ್ಯಾರ್ಥಿಗಳ ಕಾರ್ಯ ಶ್ಲಾಘನೀಯ. ಮಠದಲ್ಲಿ ಓದಿ ಉನ್ನತ ಸ್ಥಾನಕ್ಕೇರಿದರೂ ತಮಗೆ ಅನ್ನ ವಿದ್ಯಾಭ್ಯಾಸ ನೀಡಿದ ಮಠವನ್ನ ಮರೆಯದೆ ತಮ್ಮ ಕೈಲಾದ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದರು. ಇದೇ ವೇಳೆ ಬೀದರ್ ಜಿಲ್ಲೆ ಬಾಲಕಿಯ ಹಿರೇಮಠ ಸಂಸ್ಥಾನದ ಅಧ್ಯಕ್ಷರಾದ ಶಿವಲಿಂಗ ಪಟ್ಟದೇವರು ಅವರ ಸೇವೆ ಗುರುತಿಸಿ ಸಿದ್ದಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಮಂಡ್ಯದ ಸಾಹಿತಿ ಡಾ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಗೆ ಸಿದ್ದಗಂಗಾ ಶಿವಕುಮಾರ ಸ್ವಾಮೀಜಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ಲೋಕೇಶ್ವರಿ ಪ್ರಭು, ಸಿದ್ದಯ್ಯ ರಾಮಣ್ಣ, ಎಂಕಯ್ಯ ಶೆಟ್ಟಿ, ಚನ್ನಬಸಪ್ಪಯ್ಯ ಇನ್ನಿತರರು ಇದ್ದರು. ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಿದ ಕ್ರಮ ಖಂಡಿಸಿ ತುಮಕೂರಿನಲ್ಲಿ ರೆಡ್ಡಿ ಜನಸಂಘ ಆಕ್ರೋಶ ವ್ಯಕ್ತಪಡಿಸಿತು. ರೆಡ್ಡಿ ಜನಾಂಗದ ಪ್ರಮುಖ ನಾಯಕ ಹಾಗೂ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡುತ್ತಿರುವುದು ಖಂಡನೀಯಾಗಿದ್ದು ತುಮಕೂರು ಜಿಲ್ಲಾ ರೆಡ್ಡಿ ಜನಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಗೃಹ ಸಚಿವರಾಗಿ ಸಾರಿಗೆ ಸಚಿವರಾಗಿ ರಾಮಲಿಂಗಾರೆಡ್ಡಿ ಅವರು ಉತ್ತಮ ಕೆಲಸ ಮಾಡಿದ್ದಾರೆ. ಯಾವುದೇ ಪ್ರಚಾರ ಬಯಸದೆ ಜನಾನುರಾಗಿಯಾಗಿ ಕೆಲಸ ಮಾಡಿದ ಅವರಿಗೆ ಸಚಿವ ಸ್ಥಾನ ನೀಡದೆ ಅನ್ಯಾಯ ಮಾಡಲಾಗಿದೆ ಎಂದು ಸಂಘ ಅಸಮಾಧಾನ ವ್ಯಕ್ತಪಡಿಸಿದೆ. ತುಮಕೂರಿನಲ್ಲಿ ಖಂಡನೆ ವ್ಯಕ್ತಪಡಿಸಿದ ಸಂಘದ ಜಿಲ್ಲಾಧ್ಯಕ್ಷ ಕೆ ಶ್ರೀನಿವಾಸ ರೆಡ್ಡಿ ಅವರು ಮಾತನಾಡಿ, ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಪಕ್ಷದ ದೊಡ್ಡ ಆಸ್ತಿ. ಅವರು ಮಾಡಿರುವ ಕೆಲಸ ಅಪಾರ. ಅಜಾತ ಶತ್ರು ಎಂದು ಗುರುತಿಸಿಕೊಂಡಿರುವ ರಾಮಲಿಂಗಾರೆಡ್ಡಿ ಅವರು ಉತ್ತಮ ನಾಯಕ. ಇಂದವರಿಗೆ ಸಚಿವ ಸ್ಥಾನ ನೀಡದೇ ಇರುವ ಕ್ರಮ ಸರಿಯಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸತತ 7 ಬಾರಿ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ಇಂತಹ ನಾಯಕನ ಸೇವೆ ಗುರುತಿಸಿದ ಸಮ್ಮಿಶ್ರ ಸರ್ಕಾರ ಸಚಿವ ಸ್ಥಾನ ನೀಡದೆ ಮೋಸ ಮಾಡಿದ. ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಸುಮ್ಮನಿರುವುದು ತರವಲ್ಲ. ರೆಡ್ಡಿ ಜನಾಂಗದ ಪ್ರಮುಖ ನಾಯಕನಿಗೆ ಸಚಿವ ಸ್ಥಾನ ನೀಡದೆ ಜನಾಂಗವನ್ನ ಕಡೆಗಣಿಸಲಾಗಿದೆ ಎಂದು ಕಿಡಿಕಾರಿದರು. ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರಾಗಿದ್ದಾಗ ಉತ್ತಮ ನಿರ್ಧಾರ ತೆಗೆದುಕೊಂಡು ಸಾರಿಗೆ ಇಲಾಖೆ ಅಭಿವೃದ್ದಿಗೆ ಶ್ರಮಿಸಿದರು. ಗೃಹ ಸಚಿವರಾಗಿದ್ದಾಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಮೂಲಕ ಜನರು ನಿರ್ಭೀತಿಯಿಂದ ಬದುಕುವ ವಾತಾವರಣ ಸೃಷ್ಟಿಸಿದರು. ಅವರು ಗೃಹ ಸಚಿವರು ಎಂಬುದನ್ನು ಮರೆತು ಯಾವುದೇ ರೀತಿಯಲ್ಲಿಯೂ ಜನರಿಗೆ ತೊಂದರೆಯಾಗಬಾರದು ಎಂಬ ನಿಟ್ಟನಲ್ಲಿ ಸೆಕ್ಯೂರಿಟಿಯನ್ನೇ ಪಡೆಯುತ್ತಿರಲಿಲ್ಲ, ಜೀರೋ ಟ್ರಾಫಿಕ್ ಪಡೆದು ಸಂಚರಿಸಲೇ ಇಲ್ಲ. ಇಂಥ ಆಡಳಿತಗಾರನಿಗೆ ಈಗ ಸಚಿವ ಸ್ಥಾನ ನೀಡದೇ ಇರುವುದು ಖಂಡನೀಯ ಎಂದರು. ಏನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು. ಇಲ್ಲವಾದಲ್ಲಿ ರೆಡ್ಡಿ ಸಂಘದಿಂದ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಲಾಗುವುದು. ರಾಜ್ಯಾದ್ಯಂತ ಜನಾಂಗದ ಬಂಧುಗಳು ಹೋರಾಟ ಮಾಡಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು. ಫಸ್ಟ್ ಮೊದಲನೇ ಸಲ ಗೌರ್ಮೆಂಟ್ ಬಂದಾಗ ಮಂತ್ರಿ ಕೊಡ್ತೀವಿ ಅಂತ ಹೇಳಿದರು. ಆವಾಗಲೂ ನಾವು ಇದು ಕೊಡಲಿಲ್ಲ, ಆವಾಗಲೂ ನಾವು ಇದು ಮಾಡಿದ್ವಿ, ನೆಕ್ಸ್ಟ್ ಸ್ಟ್ರೈಕ್ ಮಾಡೋಣ ಅಂತ ಹೇಳಿದ್ವಿ. ಈಗ ಎರಡನೇ ಸಲ ಮಂತ್ರಿಮಂಡಲ ವಿಸ್ತರಣೆ ಮಾಡಿದಾಗಲೂ ಈಗಲೂ ಅವರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ. ಅದರಿಂದ ನಮ್ಮ ರೆಡ್ಡಿ ಸಂಘದ ಪರವಾಗಿ ಎಲ್ಲರೂ ನಾವು ಇದನ್ನು ಖಂಡನೆ ಮಾಡ್ತಾ ಇದ್ದೀವಿ. ಆಮೇಲೆ ಅವರು ಸೋಲಿನ ಸರ್ದಾರವಾಗಿ 7 ಸಲ ಇಲ್ಲಿವರೆಗೂ ಸೋಲೇ ಇಲ್ಲ ಅವರಿಗೆ ಅಂತ ಶಾಸಕರಾಗಿ ಬೆಂಗಳೂರು, ಜಯನಗರ, ಬಿಟಿಎಂ ಲೇಔಟಲ್ಲಿ ಸತತವಾಗಿ 7 ಬಾರಿ ಶಾಸಕರಾಗಿದ್ದಾರೆ ಅಂಥವರಿಗೆ. ಆಮೇಲೆ ಸೀನಿಯರ್ ವ್ಯಕ್ತಿ, ಒಳ್ಳೆ, ಯಾರಿಗೂ ಗಲಾಟೆ ಇಲ್ಲದೆ, ಆಮೇಲೆ ಶತ್ರು ಏನಂತಾರೆ ಅದನ್ನು ಅಜಾತ್ ಶತ್ರು ಆಗಿ ಅವರು ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದಾರೆ. ಆಮೇಲೆ ಲಾಸ್ಟ್ ಟೈಮ್ ಹೋಮ್ ಮಿನಿಸ್ಟರ್ ಕೊಟ್ಟಾಗ, ಗೃಹಮಂತ್ರಿ ಕೊಟ್ಟಾಗ ಅವರು ಜೀರೋ ಟ್ರಾಫಿಕ್ ಅಲ್ಲೂ ಅವರು ಯಾವತ್ತು ಮಾಡ್ದಂಗೆ, ಅವರು ಒಂದೇ ಕಾರಲ್ಲಿ ವಿಥೌಟ್ ಟ್ರಾಫಿಕ್ ಜಾಮ್ ಮಾಡ್ದಂಗೆ, ಯಾರಿಗೂ ಜನಕ್ಕೆ ತೊಂದರೆ ಕೊಡ್ದಂಗೆ ಆ ಥರ ಮಾಡ್ಕೊಂಡು ಹೋಗಿದ್ದ ಗೃಹಮಂತ್ರಿ ಅವ್ರಿಗೂ ಸಜ್ಜನಶೀಲ ಅವರು ಪ್ಲಸ್ 7 ಸಾರಿ ಶಾಸಕರಾಗಿದ್ದಾರೆ, ಸೋಲಿಲ್ಲದೆ ಕಂಟಿನ್ಯೂ ಶಾಸಕರಾಗಿದೆ. ಅದು ಸೀನಿಯರ್ ಅವರು ಆಕ್ಚುಯಲ್ ಆಗಿ ಅವರು ಕೊಡಲೇಬೇಕು, ಕಾಂಗ್ರೆಸ್ ಬಂದಾಗೆಲ್ಲ ಕೊಡ್ತಾ ಇದ್ದಾರೆ. ರೆಡ್ಡಿ ಜನಾಂಗದ ಉಪಾಧ್ಯಕ್ಷ ಆರ್ ಶ್ರೀನಿವಾಸ ರೆಡ್ಡಿ, ಕಾರ್ಯದರ್ಶಿ ಬಿಎನ್ ಪುಟ್ಟನರಸರೆಡ್ಡಿ, ಜಂಟಿ ಕಾರ್ಯದರ್ಶಿ ಕೆ ಜೆ ರಾಜಗೋಪಾಲ್ ರೆಡ್ಡಿ, ಖಜಾಂಚಿ ಶಿವರೆಡ್ಡಿ, ನಿರ್ದೇಶಕರಾದ ಮಲ್ಲಿಕಾರ್ಜುನ್ ರೆಡ್ಡಿ, ಶೇಷಪ್ಪ ರೆಡ್ಡಿ, ನರಸಾರೆಡ್ಡಿ, ರಾಮಚಂದ್ರ ರೆಡ್ಡಿ, ಜಗನ್ಮೋಹನ್ ರೆಡ್ಡಿ, ರಾಮಕೃಷ್ಣ ರೆಡ್ಡಿ, ಪಾಂಡುರಂಗಾರೆಡ್ಡಿ, ನಿರ್ಮಲ ಹಾಗೂ ಚಂದ್ರಶೇಖರ ರೆಡ್ಡಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ತಾಲೂಕಿನ ಹೊನ್ನಕಂಬಿ ಹಟ್ಟಿಯಲ್ಲಿ ಗ್ರಾಮಸ್ಥರು ನಿತ್ಯ ನೀರಿಗಾಗಿ ಪರದಾಡುತ್ತಿದ್ದಾರೆ.
ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಎರಡು ಮಿನಿ ಟ್ಯಾಂಕರ್ನಿಂದ ದಿನಕ್ಕೆ ಒಂದು ಗಂಟೆಯಷ್ಟೇ ನೀರು ಬರ್ತಿದ್ದು 60 ಮನೆಗಳಿಗೆ ಸಾಕಾಗುತ್ತಿಲ್ಲ. ಅಲ್ಪ ಸ್ವಲ್ಪ ನೀರು ಬಂದರೂ ಅದರಲ್ಲಿಯೂ ಹುಳುಗಳು ಇವೆ. ಬರುವ ನೀರನ್ನು ಬಿಟ್ಟರೆ ನೀರೇ ಸಿಗುವುದಿಲ್ಲ ಎಂಬ ಭಯಕ್ಕೆ ಕೊಳಾಯಿಗೆ ಬಟ್ಟೆ ಕಟ್ಟಿ ನೀರು ಸೋಸಿ ಮನೆಗಳಿಗೆ ತೆಗೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ. ಗುಬ್ಬಿ ತಾಲೂಕಿನ ಹೊನ್ನಕಂಬಿಹಟ್ಟಿ ಗ್ರಾಮದಲ್ಲಿ ಇಂಥ ದೃಶ್ಯ ಕಂಡುಬರುತ್ತದೆ. ಇಲ್ಲಿ ಎರಡು ಮಿನಿ ಟ್ಯಾಂಕ್ಗಳಿದ್ದು ಅದನ್ನು ಸರಿಯಾಗಿ ಸ್ವಚ್ಛತೆ ಮಾಡದೆ ಇರುವುದರಿಂದ ಟ್ಯಾಂಕ್ನಲ್ಲಿ ಕೆಂಪು ಹುಳು ಕಾಣಿಸಿಕೊಂಡಿವೆ. ಅನಿವಾರ್ಯವಾಗಿ ಇದೇ ನೀರನ್ನು ಗ್ರಾಮಸ್ಥರು ಬಳಕೆ ಮಾಡುತ್ತಿದ್ದಾರೆ. ದಿನಕ್ಕೆ ಒಂದು ಗಂಟೆಗೆ ಮಾತ್ರ ಟ್ಯಾಂಕ್ನಲ್ಲಿ ನೀರು ಬರುವುದರಿಂದ ಯಾರಿಗೂ ನೀರು ಸಾಲುತ್ತಿಲ್ಲ. ಪ್ರತಿದಿನ ಏಳಿನ ಜನ ನೀರಿಗಾಗಿ ಜಗಳ ಆಡುವಂತಾಗಿದೆ. ಇನ್ನು ಸಾಕು ಪ್ರಾಣಿಗಳಿಗೂ ನೀರಿನ ಸಮಸ್ಯೆ ಕಾಡುತ್ತಿದೆ. ಬಟ್ಟೆ ತೊಳೆಯಲು ನೀರಿಲ್ಲದೆ ಇರುವುದರಿಂದ ಮಕ್ಕಳು ಕೊಳಕು ಬಟ್ಟೆ ಹಾಕಿಕೊಂಡು ಶಾಲೆಗೆ ಹೋಗುವುದಿಲ್ಲ ಎಂದು ಹಠ ಹಿಡಿಯುವಂತಹ ಸ್ಥಿತಿಯು ಈ ಗ್ರಾಮದಲ್ಲಿ ನಿರ್ಮಾಣವಾಗಿದೆ ಎಂದು ಜಯಮ್ಮ ಬೇಸರ ವ್ಯಕ್ತಪಡಿಸುತ್ತಾರೆ. ದನಿಗಿಲ್ಲ, ಕುರುಗಳಿಗಿಲ್ಲ, ಮನೆಗಿಲ್ಲ, ಬಟ್ಟೆ ಒಗ್ಯಕ್ಕಿಲ್ಲ, ಪ್ರತಿಯೊಂದಕ್ಕೂ ನಮಗೆ ನೀರಿನ ಸೌಲಭ್ಯ ಇಲ್ವೇ ಇಲ್ಲ. ಹುಳ ಆಮೇಲೆ ಟ್ಯಾಂಕ್ ತೊಳೆದಿಲ್ಲ ಇತ್ತೀಚೆಗೆ. ಈ ಬರೋ ಇಷ್ಟು ನೀರಾಗೂ ನಮಗೆ ಸ್ವಚ್ಛವಾದ ನೀರಿಲ್ಲ. ನೀರಿಲ್ಲ, ಊರಲ್ಲ ಬಟ್ಟೆ ಒಗ್ದಿಲ್ಲ ಅಂತಾರೆ, ಮಾಸ್ಟರ್ಗಳು ಬೈತಾರೆ, ನಾವು ಹೋಗಲ್ಲ ಸ್ಕೂಲ್ಗೆ ಬಟ್ಟೆ ಒಗಿರಿ ಅಂತ ಹೇಳ್ತಾರೆ. ನೀರ್ ಬೇಡವೇನ್ ಸರ್ ಬಟ್ಟೆ ಒಗ್ಯಾಕೆ ಹೋಗ್ತಾವೆ ಬಟ್ಟೆ. ಇನ್ನು ಬಯಲು ಶೌಚಾಲಯಕ್ಕೆ ಹೋಗಬೇಡಿ ಎಂದಾರ. ಆದರೆ ಶೌಚಾಲಯ ಕಟ್ಟಿಸಿದವ, ಅದಕ್ಕೆ ನೀರು ಹಾಕಲು ನಮ್ಮೂರಿನಲ್ಲಿ ನೀರೇ ಇಲ್ಲದ ಸ್ಥಿತಿ ಇದೆ ಎಂದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ದ ಜಗಳಕ್ಕೆ ಇಳಿಸಿದ್ದಾರ. ನೀರಿನ ಟ್ಯಾಂಕ್ ಸ್ವಚ್ಛತೆ ಮಾಡಿ ತಿಂಗಳು ಕಳೆದರೂ ಅತ್ತ ಯಾರೂ ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆಗೆ ಕೂಡಲೇ ನೀರಿನ ವ್ಯವಸ್ಥೆ ಮಾಡಬೇಕು, ಇರುವ ಟ್ಯಾಂಕ್ ಸ್ವಚ್ಛಗೊಳಿಸಬೇಕು, ಇಲ್ಲವಾದಲ್ಲಿ ಹೋರಾಟ ಅನಿವಾರ್ಯ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ತಮಗೆ ಬೇಡವಾದ ಮಗುವನ್ನು ಬೀದಿಗೆ ಎಸೆಯದೆ ಮಮತೆಯ ತೊಟ್ಟಿಲಿಗೆ ಹಾಕಿ ಎಂದು ಕೊಟಗೇರಿಯಲ್ಲಿ ತಹಸೀಲ್ದಾರ್ ನಾಗರಾಜ್ ತಿಳಿಸಿದ್ದಾರೆ. ತಮಗೆ ಬೇಡವಾದ ಮಗುವನ್ನು ಪೋಷಕರು ಕಸದ ತೊಟ್ಟಿಗೆ, ಗಿಡದ ಪೊದೆಗಳಲ್ಲಿ, ಚರಂಡಿ ಸೇರಿದಂತೆ ಅಪಾಯಕಾರಿ ಸ್ಥಳಗಳಲ್ಲಿ ಅನಾಥವಾಗಿ ಬಿಟ್ಟು ಹೋಗುವುದನ್ನು ತಪ್ಪಿಸಿ ತಮಗೆ ಬೇಡವಾದ ನವಜಾತ ಶಿಶುವನ್ನು ಆಸ್ಪತ್ರೆಯಲ್ಲಿ ಸ್ಥಾಪಿಸಿರುವ ಮಮತೆಯ ತೊಟ್ಟಿಲಿಗೆ ತಂದು ಹಾಕುವಂತೆ ತಹಸೀಲ್ದಾರ್ ನಾಗರಾಜ್ ತಿಳಿಸಿದರು. ಕೊರಟಗೆರೆ ಪಟ್ಟಣದ ಗುರುಭವನದಲ್ಲಿ ಏರ್ಪಡಿಸಿದ್ದ ನವಜಾತ ಶಿಶುಗಳ ರಕ್ಷಣೆ ಕುರಿತು ಜಾಗೃತಿ, ಕೌಟುಂಬಿಕ ದೌರ್ಜನ್ಯದಡಿ ಬಾಲ್ಯ ವಿವಾಹ ನಿಷೇಧ, ವರದಕ್ಷಿಣೆ ನಿಷೇಧ, ಮಹಿಳೆಯರ ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆ ಮತ್ತು ಮಾರಾಟ ನಿಷೇಧ ಕುರಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿತ್ಯಕ್ತ ಮಕ್ಕಳ ಪ್ರಕರಣ ಹೆಚ್ಚಾಗಿದ್ದು ಅದರಿಂದ ಸಾರ್ವಜನಿಕವಾಗಿ ಜಾಗೃತಿ ಮೂಡಿಸುವ ಮೂಲಕ ಈ ರೀತಿಯ ಕೃತ್ಯ ನಡೆಯದಂತೆ ಎಚ್ಚರ ವಹಿಸಬೇಕು. ಕೃತ್ಯ ಎಸಗುವವರಿಗೆ ಕಾನೂನನ್ವಯ 5 ವರ್ಷ ಸೆರೆಮನೆವಾಸ ಹಾಗೂ 1 ಲಕ್ಷದವರೆಗೂ ದಂಡ ವಿಧಿಸಲಾಗುತ್ತದೆ. ಮಗು ಬೇಡವಾದಂತಹ ತಾಯಿಯಂದಿರು ಯಾವುದೇ ಸಂದರ್ಭದಲ್ಲಿ ಮಗುವಿಗೆ ಜನ್ಮ ನೀಡಿದರೂ ಮಾನವೀಯ ದೃಷ್ಟಿಯಿಂದ ಮಗುವನ್ನು ಬೀದಿಗೆ ಬಿಸಾಡದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿರುವ ಮಾನವೀಯ ತೊಟ್ಟಿಲಿಗೆ ಹಾಕುವಂತೆ ತಿಳಿಸಿದರು. ಕೇರಳ ರಾಜ್ಯದ ಮಾದರಿಯಲ್ಲೇ ನಮ್ಮ ರಾಜ್ಯದಲ್ಲೂ ಕೂಡ ಮಮತೆಯ ಮಡಿಯು ಅಂತಕ್ಕಂಥ ಒಂದು ಯೋಜನೆ ಕೂಡ ಆಸ್ಪತ್ರೆಗಳಲ್ಲಿ ಅದು ಜಾರಿಗೆ ಬಂದಿದೆ. ಅಂತಹ ಮುಜುಗರಕ್ಕೆ ಒಳಗಾದ ಮಹಿಳೆಯರು ನವಜಾತ ಶಿಶುಗಳನ್ನು ಆಸ್ಪತ್ರೆಯಲ್ಲಿ ಆ ಮಮತೆಯ ಮಡಿಲನ್ನು ಇಟ್ಟು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಸರ್ಕಾರ ಮಾಡಿದೆ. ಅಲ್ಲಿ ಯಾವುದೇ CCTV ಇರಲಿಲ್ಲ, ಸಪರೇಟ್ ಒಂದು ರೂಮ್ ಇರ್ತದೆ. ಮಕ್ಕಳ ರಕ್ಷಣಾ ಘಟಕದ ಸಂಪನ್ಮೂಲ ವ್ಯಕ್ತಿ ಕವಿತಾ ಮಾತನಾಡಿ, ಪರಿತಿಕ್ತ ಮಕ್ಕಳ ಪ್ರಕರಣ ಹೆಚ್ಚಿದ್ದು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ತಮ್ಮ ವ್ಯಾಪ್ತಿಯಲ್ಲಿ ಇರುವ ಗರ್ಭಿಣಿ ಸ್ತ್ರೀಯರ ಮೇಲೆ ನಿಗಾ ಇಟ್ಟಿರಬೇಕು. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಮತೆಯ ತೊಟ್ಟಿಲು ಎಂಬ ಘಟಕವಿರುತ್ತದೆ. ಅಂತಹ ಮಗುವನ್ನು ಸರ್ಕಾರವೇ ನಿರ್ವಹಣೆ ಮಾಡುತ್ತದೆ. ಆರ್ಥಿಕವಾಗಿ ತೊಂದರೆಯಿಂದ ಮಗುವನ್ನು ಸಾಕಲು ಆಗುವುದಿಲ್ಲ ಎಂದರೆ ಅಗತ್ಯ ನೆರವು ನೀಡುತ್ತದೆ. ಆದ್ದರಿಂದ ಯಾರೂ ಸಹ ಅಮಾನವೀಯ ಕೃತ್ಯಕ್ಕೆ ಕೈ ಹಾಕದೆ ಶಿಶುಗಳ ರಕ್ಷಣೆಗೆ ಮುಂದಾಗಬೇಕು ಎಂದರು. ತಾಯಿ ಹತ್ರ ಬೆಳಿಬೇಕು ಅನ್ನೋದ್ರ ಬಗ್ಗೆ ಕೌನ್ಸಿಲಿಂಗ್ ಅನ್ನ ಮಾಡಿ, ಹಾಗೂ ತಾಯಿ ನನಗೆ ಯಾವುದೋ ಸಮಾಜ ಸೇರಿದೆ ಅಂತ ಇನ್ಯಾಗೋ ಎಲ್ಲಿ ಆ ಮಗುವನ್ನ ಬಿಟ್ಟೋಗ್ತಾ ಇದ್ದಾರೆ, ಬಿಟ್ಟೋಗೋ ಪರಿಸ್ಥಿತಿ ಇದೆ ಅಂತಂದ್ರೆ ಆ ತಾಯಿಗೆ ಧೈರ್ಯ ಹೇಳಿ ನಾನು ನಿಮ್ ಜೊತೆ ಇದ್ದೀನಿ, ಈ ವಿಷಯನ ನಾನು ಯಾರಿಗೂ ಕೂಡ ಹೇಳೋದಾಗಿಲ್ಲ, ಗೌಪ್ಯವಾಗಿರ್ತೀನಿ ಅಂತ ಹೇಳಿ ನಾವು ಯಾವತ್ತೂ ಆ ತಾಯಿಗೆ ಧೈರ್ಯನ ಕೊಡ್ತೀವಿ. ನಮ್ಮ ಬಗ್ಗೆ ಆಕೆಗೆ ನಂಬಿಕೆ ಅನ್ನೋದು ಬಂದ್ರೆ ನಿಜವಾಗ್ಲೂ ಆ ತಾಯಿ ಎಲ್ಲೋ ಬೇರೆ ಕಡೆ ಹೋಗೋಣ ಎಷ್ಟು ಹೋಗಲ್ಲ, ಆ ಮಗುನ ನಮ್ಮ ವರ್ಷಕ್ಕೆ ಕೊಡುವಂತ ವ್ಯವಸ್ಥೆನ ಮಾಡಬಹುದು. ಎಲ್ಲಾ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಮತೆಯ ತೊಟ್ಟಿಲು ಅಂತ ಹೇಳಿ ತೊಟ್ಟಿಲುಗಳನ್ನ ಇರಿಸಲಾಗಿದೆ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲಾ ತಾಲೂಕು ಮಟ್ಟದ
ಕಾರ್ಯಕ್ರಮದಲ್ಲಿ ಡಾ ಹೇಮಂತ್ ಕುಮಾರ್, ಡಾ ಶಶಿಕುಮಾರ್, ಸಿಡಿಪಿಒ ಶಮಂತ ಕಮ್ಮಣಿ, ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಸುರೇಂದ್ರ ಕುಮಾರ್ ಇತರರು ಇದ್ದರು. ರೈತರ ಸಾಲ ಮನ್ನದ ಪ್ರಯೋಜನ ಪಡೆಯಬೇಕು ಎಂದು ಟಿಪ್ಪಟೂರಿನಲ್ಲಿ ಎಎಸ್ ಪೋವಿತಾ ತಿಳಿಸಿದ್ದಾರೆ. ಟಿಪಟೂರು ಸರ್ಕಾರ ರೈತರ ಸಾಲಮನ್ನಾ ಮಾಡಿರುವ ಪ್ರಯೋಜನವನ್ನು ರೈತರು ಸರಿಯಾಗಿ ಬಳಸಿಕೊಳ್ಳದೆ ಬ್ಯಾಂಕಿಗೆ ಬಂದು ರೈತರು ಅರ್ಜಿ ಸಲ್ಲಿಸುತ್ತಿಲ್ಲ ಎಂದು ಟಿಪಟೂರು ಉಪವಿಭಾಗಾಧಿಕಾರಿ ಪೋವಿತಾ ಎಸ್ ತಿಳಿಸಿದರು. ನಗರದ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಟಿಪಟೂರು ವೃತ್ತದಲ್ಲಿ ಟಿಪಟೂರು, ಚಿಕ್ಕನಾಯಕನಹಳ್ಳಿ ಮತ್ತು ತುರುವೇಕೆರೆ ತಾಲೂಕುಗಳಿದ್ದು ಅವುಗಳಲ್ಲಿ 24,500 ರೈತರು ಸಾಲಮನ್ನಾ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಆದರೆ ಇದರಲ್ಲಿ ಟಿಪಟೂರು 9,600ರಲ್ಲಿ 524, ಚಿಕ್ಕನಾಯಕನಹಳ್ಳಿ 8,500ರಲ್ಲಿ 1,031 ಮತ್ತು ತುರುವೇಕೆರೆಯಲ್ಲಿ 6,400ರಲ್ಲಿ 324 ರೈತರಲ್ಲಿ ಒಟ್ಟು ಕೇವಲ 1,929 ರೈತರು ಅರ್ಜಿ ಸಲ್ಲಿಸಿದ್ದಾರೆ. ಇದರ ಬಗ್ಗೆ ನಾವೀಗಾಗಲೇ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಟಾಮ್ ಟಾಮ್ ಹೊಡೆಸಿದ್ರೂ ಬ್ಯಾಂಕಿನ ಹತ್ತಿರ ರೈತರು ಬರ್ತಿಲ್ಲ. ಸಾಲಮನ್ನಾ ಯೋಜನೆಯು 1/4/2019 31/7/2017 ನಡುವೆ ತೆಗೆದುಕೊಂಡ ಎಲ್ಲ ರೈತರ ಸಾಲಮನ್ನಾವಾಗುತ್ತದೆ. ಆದ್ದರಿಂದ ಇದನ್ನು ಜನವರಿ 10, 2018 ಮೊದಲೇ ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡಲಾಗಿರುತ್ತದೆ. ಆದ್ದರಿಂದ ರೈತರು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಇತ್ತೀಚಿನ ಆರ್ಟಿಸಿಯನ್ನು ತಂದು ಬ್ಯಾಂಕಿಗೆ ಸಲ್ಲಿಸಬೇಕು. ಒಂದು ವೇಳೆ ಒಬ್ಬ ವ್ಯಕ್ತಿಯ ಹೆಸರು, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಆರ್ಟಿಸಿ ಬೇರೆ ಬೇರೆ ಇದ್ದರೆ ಅದನ್ನು ತಹಸೀಲ್ದಾರ್ ಬಗೆಹರಿಸಿಕೊಡ್ತಾರೆ. ಆದ್ದರಿಂದ ರೈತರು ಶೀಘ್ರವಾಗಿ ದಾಖಲೆ ಸಲ್ಲಿಸಬೇಕೆಂದರು. 1/4/2009 to 31/12/2017 ನಮ್ಮ ರೈತರುಗಳು ಏನ್ ಸಾಲ ತಗೊಂಡಿದ್ದಾರೆ ಆ ಎಲ್ಲಾ ಲೋನ್ಸ್ ಕೂಡ ಎಲಿಜಿಬಲ್ ಆಗ್ತದೆ. ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ 2 ಲಕ್ಷವರೆಗೂ ಈ ಸಾಲವನ್ನು ಇದು ಮಾಡಬಹುದು, ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ 1 ಲಕ್ಷವರೆಗೂ. ಇದು ಪೆನ್ಷನರ್ಸ್ ಕೂಡ ಈ ಒಂದು ಬೆನಿಫಿಟ್ ಅನ್ನು ತಗೊಳ್ಬಹುದು. ಪ್ರೊವೈಡೆಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಇದ್ರೆ ಪೆನ್ಷನ್ 15,000ರಿಂದ ಕಡಿಮೆ ಇರಬೇಕು, ಕೋಆಪರೇಟಿವ್ ಬ್ಯಾಂಕ್ಸ್ ಆದ್ರೆ 20,000ರಿಂದ ಕಡಿಮೆ ಇರಬೇಕು. ಇದರಲ್ಲಿ ನಾವು ರೈತರಿಂದ ಕೇಳ್ತಾ ಇರೋದು 3 ವಿಷಯಗಳು, ಒಂದು ಆಧಾರ್ ಕಾರ್ಡ್, ಇನ್ನೊಂದು ರೇಷನ್ ಕಾರ್ಡ್, ಇನ್ನೊಂದು ಆರ್ಟಿಸಿ. ಆರ್ಟಿಸಿ ಯಾಕಂದ್ರೆ ಆ ಸರ್ವೆ ನಂಬರ್ ಮೇಲೇನೆ ಅವರು ಸಾಲ ತಗೊಂಡಿರ್ತಾರೆ. ಸೊ ಅದಕ್ಕಾಗಿ ಅದೊಂದು ಕೇಳ್ತೀವಿ. ಈ 3 ತಗೊಂಡು ಅವರು ಯಾವ ಬ್ಯಾಂಕಿಂದ ಸಾಲ ತಗೊಂಡಿದ್ದಾರೆ ಆ ಬ್ಯಾಂಕಿಗೆ ಹೋಗ್ಬೇಕು. ಅಲ್ಲಿ ಸಪರೇಟ್ ಆಗಿ ಒಬ್ಬರು ಆಪರೇಟರ್ ಇದ್ದಾರೆ, ಅವರು ಈ ಮಾಹಿತಿಯೆಲ್ಲ ಅಲ್ಲಿ ಫಿಲ್ ಮಾಡಿಬಿಟ್ಟು ಒಂದು ಕನ್ಸೆಂಟ್ ಫಾರ್ಮ್, ಒಂದು ಸಿಗ್ನೇಚರ್ ತಗೊಳ್ತಾರೆ. ಇಫ್ ಇನ್ ಕೇಸ್ ನೇಮ್, ಅವರ ಹೆಸರು ಒಂದೊಂದು ತರ ಇದೆ ಅಂದ್ರೆ, ಆಧಾರ್ ಕಾರ್ಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಗಂಗಾಧರ್ ಅಂತ ಇರ್ತದೆ, ರೇಷನ್ ಕಾರ್ಡ್ ಅಲ್ಲಿ ಗಂಗಾಧರನ್ ಅಂತ ಇರ್ತದೆ, ಅದು ಸಿಸ್ಟಮ್ ಅಕ್ಸೆಪ್ಟ್ ಮಾಡಲ್ಲ. ಅಂತದ್ದು ಸೆಪರೇಟ್ ಆಗಿ ತಾಲೂಕ್ ಕಮಿಟಿ ತಹಶೀಲ್ದಾರ್ ಕೆಳಗಡೆ ಆಗ್ತದೆ. ಅದರಲ್ಲಿ ಅವರು ಡಿಸೈಡ್ ಮಾಡ್ತಾರೆ, ಇವರಿಬ್ರು ಒಂದೇ ಪರ್ಸನ್, ಇವ್ರು ಎಲಿಜಿಬಲ್ ಆಗ್ತಾರೋ ಇಲ್ವೋ ಅಂತದ ಬಗ್ಗೆ ಈ ತಾಲೂಕ್ ಕಮಿಟಿ ಡಿಸೈಡ್ ಮಾಡ್ತದೆ. ಈಗ ನಮ್ಗೆ ಏನಂದ್ರೆ ರೈತರಿಗೆ. ಪತ್ರಿಕಾಗೋಷ್ಠಿಯಲ್ಲಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅಧಿಕಾರಿ ಜ್ಯೋತಿ ಗಣೇಶ್ ಇದ್ದರು. ತುಮಕೂರಿನ ಕನ್ನಡ ಭವನದಲ್ಲಿ ವಿವಿಧ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ತುಮಕೂರಿನ ಕನ್ನಡ ಭವನದಲ್ಲಿ ಶಾಂಪೂರು ಭಗೀರಥಮ್ಮ ಸ್ಮರಣಾರ್ಥ ಮಕ್ಕಳ ದತ್ತಿ ಸಾಹಿತ್ಯ ಪ್ರಶಸ್ತಿ ಹಾಗೂ ಪ್ರವಾಸ ಸಾಹಿತ್ಯ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಮಕ್ಕಳ ಸಾಹಿತಿ ಚಿನ್ನರಿ ಕಿನ್ನರಿ ಕೃತಿಯ ಲೇಖಕ ಟಿಎಸ್ ನಾಗರಾಜ ಶೆಟ್ಟರಿಗೆ ಮಕ್ಕಳ ಸಾಹಿತ್ಯ ದತ್ತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರವಾಸ ಸಾಹಿತ್ಯ ದತ್ತಿ ಪ್ರಶಸ್ತಿಯನ್ನು ಯುರೋಪಿಯನ್ನದ ಕತೃಪ್ರಕಾಶ್ ಕೆ ನಾಡಿಗೆ ಅವರಿಗೆ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಂಗ ಚಿತ್ತಕ ಉಗಮ ಶ್ರೀನಿವಾಸ್, ಜಿಲ್ಲಾ ಕಸಬಾ ಅಧ್ಯಕ್ಷ ಬಹ ರಮಕುಮಾರಿ, ಶಾಲಿನಿ ದೇವಪ್ರಕಾಶ್, ಪ್ರೇಮ ಮಲ್ಲಣ್ಣ ಇತರರು ಹಾಜರಿದ್ದರು. ಟಿಪಟೂರು ಅಮಾನಿಕೆರೆಯಲ್ಲಿ ಗುತ್ತಿಗೆದಾರರಿಗೆ ಮೀನು ಹಿಡಿಯಲು ತಡೆಯಲಾಗುತ್ತಿದೆ ಎಂದು ಗುತ್ತಿಗೆದಾರ ದೇವರಾಜ್ ಆರೋಪ ಮಾಡಿದ್ದಾರೆ. ಟಿಪಟೂರು ನಗರದ ಅಮಾನಿಕೆರೆಯಲ್ಲಿ ಮೀನು ಪಶುವಾರು ಗುತ್ತಿಗೆದಾರರಿಗೆ ಶಾಸಕರು ಮೀನು ಹಿಡಿಯಲು ತಡೆಯುತ್ತಿದ್ದಾರೆ ಎಂದು ಗುತ್ತಿಗೆದಾರ ಎಚ್ ಎಸ್ ದೇವರಾಜು ಆರೋಪಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಎಚ್ ಎಸ್ ದೇವರಾಜು ನನಗೆ ದಿನಾಂಕ 1/7/2014 to 31/6/2019 ಮೀನು ಪಶುವಾರು ಮಾಡಲು ಮೀನುಗಾರಿಕೆ ಸಹಾಯಕ ನಿರ್ದೇಶಕರಿಂದ ಟೆಂಡರ್ ಆಗಿದ್ದು, ಇದಕ್ಕೆ ಸಂಬಂಧಿಸಿದಂತೆ ನಾನು ಸರ್ಕಾರಿ ನಿಯಮದಂತೆ ಮೀನುಗಳನ್ನು ಸಾಕಿ ಅವುಗಳನ್ನು ಹಿಡಿಯುತ್ತಿದ್ದ. ನಮ್ಮ ಕೆಲಸದವರು ಮೊನ್ನೆ ಮೀನು ಹಿಡಿಯಲು ಹೋದಾಗ ನೀವು ಇನ್ನು ಮೀನು ಹಿಡಿಯುವ ಆಗಿಲ್ಲ ಎಂದು ಮೀನುಗಾರರನ್ನು ತಡೆದು, ಒಂದು ವೇಳೆ ಹಿಡಿದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಬೆದರಿಸಿ ಕಳಿಸಿದ್ದು, ಈ ಬಗ್ಗೆ ನಾನು ಟಿಪಟೂರು ನಗರ ಪೊಲೀಸ್ ಠಾಣೆಯಲ್ಲಿ ಇದರ ಬಗ್ಗೆ ದೂರು ದಾಖಲಿಸಿದ್ದೇನೆ ಎಂದರು. ಶಾಸಕರು ತಾಲೂಕಿನ ಎಲ್ಲ ಕೆರೆಗಳನ್ನು ಅಭಿವೃದ್ಧಿಪಡಿಸುವುದನ್ನು ಬಿಟ್ಟು ನಗರದ ಅಮಾನಿಕೆರೆಯನ್ನೇ ಅಭಿವೃದ್ಧಿಪಡಿಸಲು ಪಣ ತೊಟ್ಟಿರುವಂತಿದೆ. ಕೆರೆ ಅಭಿವೃದ್ಧಿಪಡಿಸಲು ನಗರಸಭೆಯಿಂದ 25 ಲಕ್ಷ ಖರ್ಚಾಗುತ್ತಿದೆ. ಇಲ್ಲಿ ಮೀನು ಹಿಡಿಯುವಂತಿಲ್ಲ ಎಂದಾರೆ. ಆದರೆ ನಗರಸಭೆ ಆಯುಕ್ತರು ಈ ಬಗ್ಗೆ ನಾನು ವಿಚಾರಿಸಿದಾಗ ಈ ಕೆರೆಯು ನಮ್ಮ ಸುಪ್ರತಿನಲ್ಲಿ ಬರುತ್ತಿಲ್ಲ, ಅದು ಸಣ್ಣ ನೀರಾವರಿ ಇಲಾಖೆಯ ಅಡಿಯಲ್ಲಿ ಬರುತ್ತಿದೆ ಎನ್ನುತ್ತಾರೆ.
ಎರಡ್ ಸಾವಿರದ 14-15 ಗುತ್ತಿಗೆದಾರರು 5 ವರ್ಷಗಳ ಕಾಲ ನಾನು ಗುತ್ತಿಗೆದಾರಿದ್ದೆ. 5 ವರ್ಷಗಳವರೆಗೆ ಅದು ಟೆಂಡ್ರಿ ಗುತ್ತಿಗೆ ಪಡೆದಿರೋದು ಟೆಂಡ್ರಿ ಸರ್ಕಾರಿ ಟೆಂಡ್ರಿ ಗುತ್ತಿಗೆ ಪಡೆದು ನಾನು ಅಲ್ಲಿಂದ ಇಲ್ಲಿನ ತನಕ ನಡೆಸ್ಕೊಂಡ್ ಬರ್ತಾ ಇದ್ದೀನಿ. ಕೆರೆ ನೀರಿಗಳೇ ಇದ್ರು ಸರ್ಕಾರ ಕಟ್ಟಬೇಕಾದಂತ ಹಣನ ಕಟ್ಟಿದ್ದೀನಿ. 7,800 ಆಗಿದೆ ಅಷ್ಟೇ. 7,800 ಅದು ವರ್ಷ ವರ್ಷ ಜಾಸ್ತಿ ಆಗ್ತಾ ಇರ್ತದೆ. ಅದು ಅಂದ್ರೆ 6 ಕಾಪಿ 7,500 5 ವರ್ಷ ಅಲ್ಲ 7,800 7,875 8,683 9,318 ಈ ಲೆವೆಲ್ ಕೊಡ್ತಾರೆ ವರ್ಷ ವರ್ಷ. ಪ್ರತಿ ರಾಜ್ಯಕ್ಕೆ ಎಲ್ಲರಿಗೂ ಆಗಂತದೇ ನನಗೂ ಆಗಿದೆ. ಅದರಲ್ಲಿ ಹೆಚ್ಚಿಗೆ ಬಂದಂತ ಲಾಭ ಇದರಿಂದ ಕೆಲವರು ಮೀನು ಗುತ್ತಿಗೆ ಮುಗಿದಿದೆ ಎಂದು ಮೀನುಗಳನ್ನು ಹಿಡಿಯುತ್ತಿದ್ದು ಇದರಿಂದ ನನಗೆ ಭಾರಿ ನಷ್ಟವಾಗುತ್ತಿದೆ. ಇದೇ ರೀತಿ ಮುಂದುವರೆದರೆ ನಾನು ಕಾನೂನು ಪ್ರಕರಣ ಹೊರಡಿಸಬೇಕಾಗುತ್ತದೆ ಎಂದರು. ಶ್ರೀನಿವಾಸಪುರ ತಾಲೂಕಿನ ರಾಯಲಪಾಡು ಗ್ರಾಮದಲ್ಲಿ ಸಾವು ನೋವು ತಡೆಗೆ ಅಸ್ತ್ರ ದಿಗ್ಬಂಧನ ನೆರವೇರಿಸಲಾಯಿತು. ಕರ್ನಾಟಕದ ಗಡಿ ಭಾಗದಲ್ಲಿರೋ ಆ ಒಂದು ಗ್ರಾಮದಲ್ಲಿ ನಾನಾ ಕಾರಣಗಳಿಂದ ಜನ ಸಾವನ್ನಪ್ಪಿದ್ದಾರೆ. ಗ್ರಾಮಕ್ಕೆ ದುಷ್ಟ ಶಕ್ತಿಯೊಂದು ಪ್ರವೇಶ ಮಾಡಿದೆ ಅಂತ ಮೌಢ್ಯತೆ ಮೆರೆದಿದ್ದಾರೆ. ಗ್ರಾಮದಲ್ಲಿ ಹೋಮ ಹವನ ಸೇರಿದಂತೆ ವಿವಿಧ ಪೂಜಾ ಕಾರ್ಯ ಕೈಗೊಂಡು ಗ್ರಾಮದ ಜನತೆ ಮೌಢ್ಯತೆ ಮೆರೆದಿದ್ದಾರೆ. ಈ ಗ್ರಾಮದಲ್ಲಿನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮದ ಜನರು ಒಂದೇ ದೇವಾಲಯದಲ್ಲಿ ಹೋಮ ಹವನ ಮಾಡುವ ಮೂಲಕ ಸಮಾಜಕ್ಕೆ ಸರ್ವಧರ್ಮ ಸಮಾನತೆಯ ಸಂದೇಶ ರವಾನಿಸಿದಂತಾಯಿತು. ಈ ದೃಶ್ಯ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಜ್ಯ ಗಡಿ ಭಾಗದಲ್ಲಿರುವ ರಾಯಲ್ಪಾಡು ಗ್ರಾಮದಲ್ಲಿ. ಸುಮಾರು 3,000 ಹೆಚ್ಚಿನ ಜನಸಂಖ್ಯೆ ಇರುವ ಈ ಗ್ರಾಮದಲ್ಲಿ ಕಳೆದ 3 ತಿಂಗಳಿನಿಂದ ನಾನಾ ಕಾರಣಕ್ಕೆ 100 ಜನ ಹಾಗೂ ದನಕರು ಸಾವನ್ನಪ್ಪುತ್ತಿವ. ಇದರಿಂದ ಕೌಪಿತಗೊಂಡ ಗ್ರಾಮಸ್ಥರು ಸ್ವಾಮೀಜಿಯೊಬ್ಬರ ಬಳಿ ಪರಿಹಾರ ಕೇಳಿದಾಗ ಸ್ವಾಮೀಜಿ ಗ್ರಾಮಕ್ಕೆ ದುಷ್ಟಶಕ್ತಿಯೊಂದು ಪ್ರವೇಶಿಸಿದ, ಅದಕ್ಕೆ ಗ್ರಾಮದ 8 ದಿಕ್ಕುಗಳಲ್ಲಿ ಅಷ್ಟ ದಿಗ್ಬಂಧನ ಮಾಡಿಸಬೇಕು ಅನ್ನೋ ಸೂಚನೆ ನೀಡಿದ್ದಾರೆ. ಈಗ ಇತ್ತೀಚೆಗೆ ಗ್ರಾಮದಲ್ಲಿ ಆಕಸ್ಮಿಕ ಮರಣಗಳು, ದುರಂತಗಳು ಹಾಗೂ ಅಲ್ಪಕಾಲದಲ್ಲೇ ಅಂದರೆ ವಯಸ್ಸಲ್ಲಿರ್ತಕ್ಕಂಥವರೇ ಅಕಾರಣವಾಗಿ ಆಗ್ತಾ ಇರತಕ್ಕಂತಹ ಮರಣಗಳನ್ನು ಗಮನಿಸಿ ನಾವು ಪ್ರಶ್ನೆಶಾಸ್ತ್ರದ ಮುಖಾಂತರವನ್ನು ನೋಡಿದಾಗ ಈ ಗ್ರಾಮದಲ್ಲಿ ಒಂದು ಕ್ಷುದ್ರ ಶಕ್ತಿಯ ಸಂಚಾರವಿದೆ ಎಂದು ಬಂತು. ಇದನ್ನು ತಿಳಿದುಕೊಂಡ ನಾವು ಗಂಗಮಾಂಬಾದೇವಿಯನ್ನು ಪ್ರಾರ್ಥನೆ ಮಾಡಲಾಗಿ ಆಕೆಯ ವಾಕ್ಯವೂ ಕೂಡ ಈ ಊರಿನ ಮೇಲೆ ಒಂದು ಕ್ಷುದ್ರ ಶಕ್ತಿಯ ಸಂಚಾರವಿದೆ, ಇದಕ್ಕೆ ರಕ್ಷಣೆ ಆಗಬೇಕು ಅಂತ ಅಲ್ಲಿ ಕೂಡ ವಾಕ್ಯ ಬಂತು. ಇವತ್ತಿನ ಒಂದು ಶುಭ ದಿವಸದಲ್ಲಿ ಎಲ್ಲ ಗ್ರಾಮಸ್ಥರು ಯಾವುದೇ ಮತ ಜಾತಿ ವರ್ಣ ಇಲ್ಲದೆ ಎಲ್ಲರೂ ಐಕ್ಯವಾಗಿ ಪ್ರತಿಯೊಬ್ಬರೂ ಕೂಡ ತದೇಕ ಚಿತ್ತದಿಂದ ಭಕ್ತಿಯಿಂದ ಅವರವರ ಶಕ್ತಿ ಮತ್ತು ಅವರವರ ಭಕ್ತಿಗೆ ಅನುಗುಣವಾಗಿ ಆರ್ಥಿಕವಾಗಿ ಹಾಗೂ ಸಲಹೆಗಳನ್ನು ಕೊಡ್ತಾ ಅವರ ಶಕ್ತಿಯನ್ನ ಉಪಯೋಗಿಸಿಕೊಂಡು ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಅಷ್ಟದಿಗ್ಬಂಧನ ಕಾರ್ಯಕ್ರಮದಲ್ಲಿ ಸಹಾಯ ಮಾಡಿದ್ದಾರೆ. ಹೇಳಿದಂಗೆ ನವ ದುರ್ಗೆಯರನ್ನ ನಾವು ಆ ಚಕ್ರಗಳನ್ನು ಇಲ್ಲಿ ಸ್ಥಾಪನೆ ಮಾಡಿ ವಿಶೇಷವಾಗಿರ್ತಕ್ಕಂತಹ ಹೋಮ ಹವನಾದಿಗಳನ್ನು ನಡೆಸಿ ಪೂಜೆಯನ್ನು ಮಾಡಿದ್ದೇವೆ. ಅನ್ನ ಸಂತರ್ಪಣೆಯನ್ನು ನಡೆಸ್ತಾನೆ ಇದ್ದೇವೆ. ವಿಶೇಷವಾಗಿರ್ತಕ್ಕಂತಹ ಪರಿಸರ ಗ್ರಾಮಸ್ಥರು ಕೂಡ ಇಲ್ಲಿ ಬಂದು ಈ ಒಂದು ಭಗವತ್ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಇವತ್ತಿನ ದಿನ ಈ ಗ್ರಾಮದಲ್ಲಿ ಮಹೋನ್ನತವಾದಂತಹ ಒಂದು ದೈವಿ ಶಕ್ತಿಯು. ಇನ್ನು ಸ್ವಾಮೀಜಿ ಸೂಚನೆಯಂತೆ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎನ್ನದೇ ಎಲ್ಲ ಧರ್ಮ ಮತ್ತು ಜಾತಿಯ ಜನರು ಗ್ರಾಮದ ನಲ್ಲಗಂಗಮ್ಮ ದೇವಸ್ಥಾನದಲ್ಲಿ ಸೇರಿ ಹೋಮ ಹವನ ನೆರವೇರಿಸಿ ಗ್ರಾಮದ ಒಳಿತಿಗಾಗಿ ಪ್ರಾರ್ಥನೆ ಮಾಡಿದ್ದು ಇದರಿಂದ ನಮ್ಮ ಗ್ರಾಮಕ್ಕೆ ಒಳಿತಾಗಲಿದೆ ಎಂಬುದು ಜನರ ಅಭಿಪ್ರಾಯ. ಊರಿನ ಅಷ್ಟಬಂಧನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹಮ್ಮಿಕೊಂಡಿದ್ರು. ಅದಕ್ಕೆ ಹಿರಿಯರು ಯಾರು ಸಹಕರಿಸಿರಲಿಲ್ಲ. ಸರಣಿ ಸಾವುಗಳನ್ನು ಸಂಭವಿಸ್ತಾ ಬಂದವು. ಈ ಕಾರಣದಿಂದ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ಪಕ್ಷಭೇದವನ್ನು ಮತ್ತು ಹಿಂದೂಗಳು ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲ ಒಟ್ಟುಗೂಡಿ ನಾವೆಲ್ಲ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಇಲ್ಲದಿದ್ದರೆ ಊರಿನಲ್ಲಿ ಇನ್ನೂ ಹೆಚ್ಚು ಅನಾಹುತಗಳು ಆಗುತ್ತವೆ ಎನ್ನುವ ಕಾರಣದಿಂದ ಎಲ್ಲ ಬಂದು ಇಲ್ಲಿ ಸೇರಿದ್ರು. ಸೇರಿಬಿಟ್ಟು ಎಲ್ಲ ಮನೆಗೊಂದು ಹೋಗ್ಬಿಟ್ಟು ಅವರವರ ಆರ್ಥಿಕ ಸ್ತೋಮತ ಏನಿರುತ್ತೋ ಅದೇ ರೀತಿಯಾಗಿ ಅವರು ಆರ್ಥಿಕವಾಗಿ ಎಷ್ಟು ಸಹಾಯ ಮಾಡ್ತಾರೆ ಅಷ್ಟು ಮಾಡಲಿ ಅಂತ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಸ್ಲಿಮ್ಸು ತುಂಬಾ ಸಹಕಾರ ನೀಡಿದ್ದಾರೆ, ಕ್ರಿಶ್ಚಿಯನ್ಸು ಸಹ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಎಲ್ಲ ಗ್ರಾಮಗಳಲ್ಲೂ ಹಿಂದೂ ಮುಸ್ಲಿಮರು ಇದೇ ರೀತಿ ಉತ್ತಮ ಬಾಂಧವ್ಯವನ್ನು ಬೆಳೆಸಬೇಕು, ಗ್ರಾಮಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಲ್ಲಿ ಎಲ್ಲರೂ ಸಹಕರಿಸಿಕೊಂಡು ಬರಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ತಿಳಿಸಿಕೊಡುತ್ತೇನೆ. ಒಟ್ಟಾರೆ ಆಧುನಿಕ ಕಾಲದಲ್ಲೂ ಈ ರೀತಿಯ ನಂಬಿಕೆಯಿಂದ ಜನರ ಪೂಜೆ ಅಷ್ಟ ದಿಗ್ಬಂಧನ ನೆರವೇರಿಸುವ ಪದ್ಧತಿ ಬೆಳೆಸಿಕೊಂಡು ಬರುತ್ತಿರುವುದು ಮೂಢನಂಬಿಕೆಯು ಅಥವಾ ಜನರಿಗೆ ಒಳಿತಾಗಲಿ ಎಂಬ ನಂಬಿಕೆಯೂ ಗೊತ್ತಿಲ್ಲ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.